ಎಲ್ಲಂದೂರು ವ್ಯಾಪ್ತಿ ನನ್ನ ಘಟಕಕ್ಕೆ ಬರುತ್ತೆ. ನನ್ನ ಆತ್ಮೀಯ ಕಾರ್ಮಿಕ ಮಿತ್ರರಲ್ಲಿ ನಾನು ತಿಳಿಸೋದೇನೆಂದರೆ, ಸರ್ಕಾರದಿಂದ ಏನು ಸವಲತ್ತು ಕೊಟ್ಟಿದ್ದಾರೆ, ಏನು ಕೂಲಿ ಕಾರ್ಮಿಕರು ಇದು ಕಟ್ಟಡ ಕಾರ್ಮಿಕರಿದಾರಲ್ಲ ಅವರಿಗೆ ಸರ್ಕಾರ ಅವರ ವಾಸಸ್ಥಳದಿಂದ 45 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಏನು ಉಚಿತವಾಗಿ ಪ್ರಯಾಣಿಸಲಿಕ್ಕೆ ಸರ್ಕಾರ ಒಂದು ಸ್ಕೀಮನ್ನು ಬಿಟ್ಟಿದೆ. ಅದನ್ನೆಲ್ಲ ತಾವೆಲ್ಲ ಸದುಪಯೋಗ ಮಾಡ್ಕೋಬೇಕು. ಅದಕ್ಕಾಗಿ ತಾವು ಏನು ಹಾಜರುಪಡಿಸ್ಬೇಕಂದ್ರೆ ಗ್ರಾಮ ಒಂದು ಸೆಂಟ್ರಲ್ಲಿ ತಾವು ನೋಂದಾಯಿಸಬೇಕು. ನೋಂದಾಯಿಸುವಾಗ ದಾಖಲಾತಿಗಳು ತಮ್ಮ ಲೇಬರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡು, ಆಧಾರ್ ಕಾರ್ಡ್ನಲ್ಲಿ ತಾವು ಏನು ಮಾಡಿದ್ದೀರಿ, ತಮ್ಮ ಏನು ಚಾಲ್ತಿಯಲ್ಲಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಮೊಬೈಲ್ ಇರಬೇಕು. ಆ ಮೊಬೈಲ್ ನಂಬರಿಗೆ OTP ಬರುತ್ತೆ, OTPನಲ್ಲಿ ಕೊಡಬೇಕು ಸೆಂಟ್ರವರಿಗೆ. ನಂತರ ಫೋಟೋ ಕೇಳಿದರೆ ಫೋಟೋ ಕೊಡಿ. ಇಷ್ಟೆಲ್ಲ ಅನುಕೂಲತೆ ಕೊಟ್ಟು ತಾವು ಅಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ ಕರ್ನಾಟಕ ಒಂದಿನ ತಮಗೆ ಉಚಿತವಾದಂಥ ಪಾಸ್ ಬರುತ್ತೆ. ಈ ಪಾಸನ್ನು ತಾವೆಲ್ಲ ನನ್ನ ಏನಿದ್ದೀರಿ ಮಿತ್ರ ಏನಿದ್ದೀರಿ ತಾವೆಲ್ಲ ಬಡವರಿದ್ದೀರಿ, ಈ ಒಂದು ಸದುಪಯೋಗನ ಪಡಿಸ್ಕೋಬೇಕಂತೇಳಿ ಆಮೇಲೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಾನು ಹಿಂದೆ ಈ ನಿನ್ನೆ ಕೂಡ ನಾನು ಬಂದಿದ್ದೆ, ಸಂಜೆ ಬಂದಿದ್ದೆ, ನನಗೆ ಆಗಲಿಲ್ಲ. ಬೆಳಗ್ಗೆ ಬಂದು ಎಲ್ಲರೂ ಕೂಡ ನಾನು ಭೇಟಿಯಾಗಿ ಅದೇ ರೀತಿ ಅಗರ, ಮಾಂಬಳ್ಳಿ, ಮದ್ದೂರು ಅಲ್ಲೆಲ್ಲ ಹೋಗಿ ಗ್ರಾಮ ಒಂದು ಸೆಂಟ್ರಲ್ಲಿ ನಾನು ಅವರಿಗೆ ಹೇಳಿದ್ದೇನೆ. ತಮಗೆ ಏನೇ ಏನಾರ ಏನು ಡೌಟ್ ಇದ್ದರೆ ತಾವು ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ ತಮಗೆ ಅವರು ಹೇಳ್ಕೊಡ್ತಾರೆ. ನಂತರ ನನಗಾರ ಫೋನ್ ಮಾಡಿ ನಾನು ಅವರಿಗೆ ನಾನು ಮಾಹಿತಿನ ನೀಡ್ತೇನೆ ಅಂತೇಳಿ ಈ ಮಾಹಿತಿನ ತಮಗೆ ನಾನು